ಎಲ್ಲರಿಗೂ. ಸೊ ಚಾಪ್ಟರ್ ನಂಬರ್ ಫೈವ್ದು ಐದನೇ ಚಾಪ್ಟರ್ದು ಪ್ರಶ್ನೆ ಉತ್ತರಗಳು ಏನೇನು ಬರ್ಬೋದು, ಪ್ರಶ್ನೆ ಉತ್ತರಗಳು ಅದ್ರ ಬಗ್ಗೆ ಒಂಚೂರು ಡಿಸ್ಕಸ್ ಮಾಡುವ. ಸೊ ಚಾಪ್ಟರ್ ಹೆಸರು ಲೀಗಲ್ ಪ್ರಿನ್ಸಿಪಲ್ಸ್ ಆಫ್ ಆನ್ ಇನ್ಶೂರೆನ್ಸ್ ಕಾಂಟ್ರಾಕ್ಟ್. ಸೊ ಒಂದು ಇನ್ಶೂರೆನ್ಸ್ ಕಾಂಟ್ರಾಕ್ಟ್ದು ಲೀಗಲ್ ಪ್ರಿನ್ಸಿಪಲ್ಸ್ ಏನೇನಿದೆ ಆ ಚಾಪ್ಟರ್ ಬಗ್ಗೆ ನಾವು ಪ್ರಶ್ನೆಗಳು ಏನೇನು ಬರ್ಬೋದು ಡಿಸೈಡ್ ಮಾಡೋಣ. ಸೊ ಕೆಳಗಿನ ಒಂದೇ ಪ್ರಶ್ನೆ, ವಿಚ್ ಆಫ್ ದ ಎಲಿಮೆಂಟ್ ಆಫ್ ವ್ಯಾಲಿಡ್ ಕಾಂಟ್ರಾಕ್ಟ್ ಡೀಲ್ಸ್ ವಿತ್ ಅ ಪ್ರೀಮಿಯಂ. ಸೊ ಕೆಳಗಿನ ಇವೆಲ್ಲ ಏನಪ್ಪ ಅಂದರೆ ಇಂಪಾರ್ಟೆಂಟ್ ಎಲಿಮೆಂಟ್ಸ್ ಆಫ್ ವ್ಯಾಲಿಡ್ ಕಾಂಟ್ರಾಕ್ಟ್. ಸೊ ಇದರಲ್ಲಿ ಯಾವುದು ಪ್ರೀಮಿಯಂಗೆ ಸಂಬಂಧಿಸಿದೆ ಅಂತ ಕೇಳ್ತಾರೆ. ಸೊ ಯಾವುದು ಸಂಬಂಧಿಸಿದೆ ಸರ್? ಕನ್ಸಿಡ್ರೇಷನ್. ಓಕೆ, ನೆಕ್ಸ್ಟ್ ಪ್ರಶ್ನೆ, ಡ್ಯಾಶ್ ರಿಲೇಟ್ಸ್ ಟು ದ ಇನ್ಅಕ್ಯುರೇಟ್ ಸ್ಟೇಟ್ಮೆಂಟ್ಸ್ ವಿಚ್ ಆರ್ ಮೇಡ್ ವಿದೌಟ್ ಎನಿ ಫ್ರಾಡ್ಯುಲೆಂಟ್ ಇಂಟೆನ್ಷನ್. ಸೊ ಫ್ರಾಡ್ಯುಲೆಂಟ್ ಇಂಟೆನ್ಷನ್ನಿಂದ ನಾವೇನು ಮಾಡ್ತೀವಿ, ಇದು ಅಟ್ಮೋಸ್ಟ್ ಗುಡ್ ಫೇತಲ್ಲಿ ಬರುತ್ತೆ. ಆಯಿತಾ? ಸೊ ಸಮ್ಟೈಮ್ಸ್ ಯಾವುದೋ ಒಂದು ಡಾಕ್ಯುಮೆಂಟ್ ಜೆರಾಕ್ಸ್ ತೊಗೋಬೇಕಾದ್ರೆ ಅಥವಾ ಯಾವುದೋ ಒಂದು ರೀಸನಲ್ಲಿ ನಮ್ಗೆ ಗೊತ್ತಿಲ್ಲದೆ ಮಿಸ್ಟೇಕ್ ಆಗಿರುತ್ತೆ. ಸೊ ಅದಕ್ಕೇನಂತೀವಿ ನಾವು, ಮಿಸ್ರೆಪ್ರೆಸೆಂಟೇಷನ್ ಅಂತೀವಿ. ಓಕೆ, ಮಿಸ್ರೆಪ್ರೆಸೆಂಟೇಷನ್ ರಿಲೇಟ್ಸ್ ಟು ದ ಇನ್ಅಕ್ಯುರೇಟ್ ಸ್ಟೇಟ್ಮೆಂಟ್ಸ್, ಅಲ್ಲಿ ಮಿಸ್ಟೇಕ್ಸ್ ಆಗಿರುತ್ತೆ, ವಿಚ್ ಆರ್ ನಾಟ್ ಮೇಡ್ ವಿತ್ ಇಂಟೆನ್ಷನ್, ಇಂಟೆನ್ಷನಲ್ಲಿ ಮಾಡಿದ ತಪ್ಪು ಅಲ್ಲ, ಅದಕ್ಕೆ ನಾವೇನಂತೀವಿ ಮಿಸ್ ರೆಪ್ರೆಸೆಂಟೇಷನ್ ಅಂತೀವಿ. ಓಕೆ, ಪ್ರಶ್ನೆ ನಂಬರ್ ಮೂರು, ಡ್ಯಾಶ್ ಇನ್ವಾಲ್ವ್ಸ್ ದ ಪ್ರೆಷರ್ ಅಪ್ಲೈಡ್ ಥ್ರೂ ಕ್ರಿಮಿನಲ್ ಮೀನ್ಸ್. ಅಂದರೆ ಇನ್ಶೂರೆನ್ಸನ್ನು ಪರ್ಚೇಸ್ ಮಾಡಬೇಕು ಅಂದರೆ ಯಾವುದಾದ್ರೂ ಅಡ್ಡದಾರಿಯಿಂದ ನಾವು ಇನ್ಶೂರೆನ್ಸ್ ಪರ್ಚೇಸ್ ಮಾಡಿದರೆ ಅದಕ್ಕೇನಂತೀವಿ ನಾವು ಕೋರ್ಸನ್ ಅಂತೀವಿ. ಓಕೆ, ಕ್ರಿಮಿನಲ್ ಮೀನ್ಸ್, ತಲೆ ಮೇಲೆ ಬಂದುಕಿಟ್ಟು ನನ್ನ ಇನ್ಶೂರೆನ್ಸ್ ಪಾಲಿಸಿಗೆ ಸಿಗ್ನೇಚರ್ ಮಾಡು, ಇಲ್ಲಾಂದರೆ ನಾನು ನಿನ್ನ ಗುಂಡು ಹಾಸ್ಬಿಡ್ತೀನಿ. ಸೊ ಇದು ಎಕ್ಸಾಂಪಲ್ ಮಾತ್ರ. ಸೊ ಇದಕ್ಕೇನಂತೀವಿ ನಾವು ಕೋಯರ್ಸನ್ ಅಂತೀವಿ. ಓಕೆ, ಮುಂದಿನ ಪ್ರಶ್ನೆ, ವಿಚ್ ಅಮಂಗ್ ದ ಫಾಲೋಯಿಂಗ್ ಈಸ್ ಟ್ರೂ ರಿಗಾರ್ಡಿಂಗ್ ಲೈಫ್ ಇನ್ಶೂರೆನ್ಸ್ ಕಾಂಟ್ರಾಕ್ಟ್ ಬಗ್ಗೆ, ಕೆಳಗಿನ ಯಾವುದು ಸತ್ಯವಾಗಿದೆ? ಓಕೆ, ದೇ ಆರ್ ವರ್ಬಲ್ ಕಾಂಟ್ರಾಕ್ಟ್, ಬರೀ ಮಾತಾಡಿದ್ರೆ ಕಾಂಟ್ರಾಕ್ಟ್ ಆಗುತ್ತಾ? ಇಲ್ಲ. ದೇ ಆರ್ ವರ್ಬಲ್ ಕಾಂಟ್ರಾಕ್ಟ್ ವಿತ್ ಲೀಗಲ್? ನೋ, ದೇ ಆರ್ ನಾಟ್ ವರ್ಬಲ್ ಕಾಂಟ್ರಾಕ್ಟ್ ಎಟ್ ಆಲ್. ದೇ ಆರ್ ಸಿಮಿಲರ್ ಟು ವೇಜರ್ ಕಾಂಟ್ರಾಕ್ಟ್? ನೋ, ದೇ ಆರ್ ಕಾಂಟ್ರಾಕ್ಟ್ಸ್ ಬಿಟ್ವೀನ್ ಟೂ ಪಾರ್ಟೀಸ್, ಒಬ್ಬ ಇನ್ಶೂರೆನ್ಸ್ ಕಂಪ್ನಿ ಮೇಲೆ ಒಬ್ಬ ಕಸ್ಟಮರ್ ಮಧ್ಯೆ ಇರುವಂಥ ಒಂದು ಕಾಂಟ್ರಾಕ್ಟು, ಆ್ಯಸ್ ಪರ್ ರಿಕ್ವೈರ್ಮೆಂಟ್ಸ್ ಆಫ್ ಇಂಡಿಯನ್ ಕಾಂಟ್ರಾಕ್ಟ್ಸ್ ಆ್ಯಕ್ಟ್. ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟಲ್ಲಿ ಏನು ಬರ್ತಿದ್ದಾರೋ ಆ ಥರ ಮಾಡಿದ ಒಂದು ಕಾಂಟ್ರಾಕ್ಟ್ ಆಗಿದೆ. ಓಕೆ, ಅದಕ್ಕೆ ನಾವೇನಂತೀವಿ ಲೈಫ್ ಇನ್ಶೂರೆನ್ಸ್ ಕಾಂಟ್ರಾಕ್ಟ್ ಅಂತೀವಿ. ವಿಚ್ ಆಫ್ ದ ಬಿಲೋ ಈಸ್, ಪ್ರಶ್ನೆ ನಂಬರ್ ಐದು, ವಿಚ್ ಆಫ್ ದ ಬಿಲೋ ಈಸ್ ನಾಟ್ ಅ ವ್ಯಾಲಿಡ್ ಕನ್ಸಿಡ್ರೇಷನ್ ಫಾರ್ ದ ಕಾಂಟ್ರಾಕ್ಟ್. ಕನ್ಸಿಡ್ರೇಷನ್ ಅಂದರೆ ಏನು? ಪ್ರೀಮಿಯಮ್ಗೆ ನಾವು ಕನ್ಸಿಡ್ರೇಷನ್ ಅಂತೀವಿ. ಓಕೆ, ಸೊ ವ್ಯಾಲಿಡ್ ಅವು ಯಾವುದು ಅಲ್ಲ. ಲಂಚ ತಗೋತೀವಲ್ಲ ಅದು ವ್ಯಾಲಿಡ್ ಅಲ್ಲ, ಬ್ರೈಬ್ ಮಾಡೋದು ವ್ಯಾಲಿಡ್ ಅಲ್ಲ, ನೀವು ಇನ್ಶೂರೆನ್ಸ್ ಬೈ ಮಾಡೋದಕ್ಕೆ ಇನ್ಶೂರೆನ್ಸ್ ಏಜೆಂಟ್ಗೆ ಎಕ್ಸ್ಟ್ರಾ ದುಡ್ಡು ಕೊಡೋದು ಸರಿ ಅಲ್ಲ. ಇಸ್ ನಾಟ್ ಅ ವ್ಯಾಲಿಡ್ ಕನ್ಸಿಡ್ರೇಷನ್, ಬ್ರೈಬ್ ಇಸ್ ನಾಟ್ ಅ ವ್ಯಾಲಿಡ್ ಕನ್ಸಿಡ್ರೇಷನ್. ಸೊ ಪ್ರಶ್ನೆ ನಂಬರ್ ಆರು, ವಿಚ್ ಆಫ್ ದ ಬಿಲೋ ಪಾರ್ಟಿ ಈಸ್ ನಾಟ್ ಎಲಿಜಿಬಲ್ ಟು ಎಂಟರ್ ಇನ್ ಟು ಲೈಫ್ ಇನ್ಶೂರೆನ್ಸ್ ಕಾಂಟ್ರಾಕ್ಟ್? ಸರ್, ಯಾರದು ಏಜು 18ಕ್ಕಿಂತ ಕಡಿಮೆ ಇದೆಯೋ ಅವ್ರ ಜೊತೆ ನೀವು ಕಾಂಟ್ರಾಕ್ಟ್ ಮಾಡೋಕ್ಕೆ ಬರೋದಿಲ್ಲ. ಸೊ ದ ಆನ್ಸರ್ ಈಸ್ ಮೈನರ್. ಮುಂದಿನ ಪ್ರಶ್ನೆ, ಚಾಪ್ಟರ್ ನಂಬರ್ ಫೈವ್ದು, ವಿಚ್ ಆಫ್ ದ ಬಿಲೋ ಆಕ್ಷನ್ ಶೋಕೇಸಸ್ ದ ಪ್ರಿನ್ಸಿಪಲ್ ಆಫ್ ಉಬ್ರಿಮಾ ಫೈಟ್ಸ್? ಓಕೆ, ಉಬ್ರಿಮಾ ಫೈಟ್ಸ್ ಅಂದರೆ ಅಟ್ಮೋಸ್ಟ್ ಗುಡ್ ಫೇತ್. ಅಟ್ಮೋಸ್ಟ್ ಗುಡ್ ಫೇತ್ ಏನು ಹೇಳುತ್ತೆ? ಡಿಸ್ಕ್ಲೋಸಿಂಗ್ ನೋನ್ ಮಟೀರಿಯಲ್ ಫ್ಯಾಕ್ಟ್ಸ್ ಟು ಎನ್ ಇನ್ಶೂರೆನ್ಸ್ ಪ್ರಪೋಸಲ್ ಆನ್ ಎನ್ ಇನ್ಶೂರೆನ್ಸ್ ಪ್ರಪೋಸಲ್ ಫಾರ್ಮ್. ಸೊ ನನಗೆ ನನ್ನ ಬಗ್ಗೆ ಏನು ಗೊತ್ತಿದೆಯೋ ಅದನ್ನು ಹೇಳೋದಕ್ಕೆ ಅಟ್ಮೋಸ್ಟ್ ಗುಡ್ ಫೇತ್ ಅಂತೀವಿ ನಾವು, ಅಥವಾ ಉಬ್ರಿಮಾ ಫೈಟ್ಸ್ ಅಂತ ಹೇಳಬಹುದು. ಮುಂದಿನ ಪ್ರಶ್ನೆ, ವಿಚ್ ಆಫ್ ದ ಬಿಲೋ ಈಸ್ ನಾಟ್ ಕರೆಕ್ಟ್ ವಿತ್ ರಿಗಾರ್ಡ್ಸ್ ಟು ಇನ್ಶೂರೇಬಲ್ ಇಂಟ್ರೆಸ್ಟ್? ಕೆಳಗಿನ ಯಾವುದು ಕರೆಕ್ಟ್ ಅಲ್ಲ. ಸೊ ಒಂದು, ಫಾದರ್ ಟೇಕಿಂಗ್ ಔಟ್ ಇನ್ಶೂರೆನ್ಸ್ ಪಾಲಿಸಿ ಆನ್ ಹಿಸ್ ಸನ್, ಒಬ್ಬ ತಂದೆ ಮಗನ ಮೇಲೆ ಇನ್ಶೂರೆನ್ಸ್ ತೊಗೋಬಹುದಾ? ಹೌದು ಸರ್, ತೊಗೋಬಹುದು. ಸ್ಪಾಸಸ್ ಟೇಕ್ ಔಟ್ ಇನ್ಶೂರೆನ್ಸ್ ಆನ್ ಎನ್ ಆನ್ ಒನ್ ಅನದರ್, ಗಂಡ ಹೆಂಡತಿ ಮೇಲೆ ಇನ್ಶೂರೆನ್ಸ್ ತೊಗೋಬಹುದು, ಹೆಂಡತಿ ಗಂಡನ ಮೇಲೆ ಇನ್ಶೂರೆನ್ಸ್ ತೊಗೋಬಹುದು. ಪ್ರಶ್ನೆ ಏನಿದೆ? ವಿಚ್ ಇಸ್ ನಾಟ್ ಕರೆಕ್ಟ್. ಸೊ ವಿಚ್ ಇಸ್ ನಾಟ್ ಕರೆಕ್ಟ್ ಅಂದರೆ, ನಾನು ನನ್ನ ಫ್ರೆಂಡ್ಗೆ ಇನ್ಶೂರೆನ್ಸ್ ಪ್ರಪೋಸ್ ಮಾಡೋಕ್ಕೆ ಬರೋದಿಲ್ಲ.
ಇದು ಸರಿಯಾದ ಉತ್ತರ ಆಪ್ಷನ್ ಸಿ ಓಕೆ ಎಂಪ್ಲಾಯರ್ ಟೇಕಿಂಗ್ ಇನ್ಶೂರೆನ್ಸ್ ಆನ್ ಎಂಪ್ಲಾಯ್ ಎಸ್ ಎಲ್ಲ ಕಂಪ್ನಿ ಮ್ಯಾಕ್ಸಿಮಮ್ ಕಂಪ್ನಿಗಳೆಲ್ಲ ಇರುತ್ತೆ ಎಂಪ್ಲಾಯರ್ ಕ್ಯಾನ್ ಟೇಕ್ ಇನ್ಶೂರೆನ್ಸ್ ಆನ್ ಎಂಪ್ಲಾಯೀಸ್ ಓಕೆ ಕೊನೆಯ ಪ್ರಶ್ನೆ ವೆನ್ ಇಸ್ ಇಟ್ ಎಸೆನ್ಷಿಯಲ್ ಫಾರ್ ಇನ್ಶೂರೇಬಲ್ ಇಂಟ್ರೆಸ್ಟ್ ಟು ಬಿ ಪ್ರೆಸೆಂಟ್ ಇನ್ ಕೇಸ್ ಆಫ್ ಲೈಫ್ ಇನ್ಶೂರೆನ್ಸ್ ಲೈಫ್ ಇನ್ಶೂರೆನ್ಸ್ ನೀವು ತಗೋಬೇಕು ಅಂದರೆ ಇನ್ಶೂರೇಬಲ್ ಇಂಟ್ರೆಸ್ಟ್ ಯಾವಾಗ ಇರಬೇಕು ಸೊ ಇನ್ಶೂರೇಬಲ್ ಇಂಟ್ರೆಸ್ಟ್ ಲೈಫ್ ಇನ್ಶೂರೆನ್ಸಲ್ಲಿ ಯಾವಾಗ ಇರಬೇಕು ಸರ್ ಆಟ್ ದ ಟೈಮ್ ಆಫ್ ಟೇಕಿಂಗ್ ಇನ್ಶೂರೆನ್ಸ್ ಅಥವಾ ಆಟ್ ದ ಇನ್ಸೆಪ್ಷನ್ ಕ್ಲೇಮ್ ತೊಗೊಳಕ್ಕೆ ಬಂದಾಗ ನಾವು ಇನ್ಶೂರೇಬಲ್ ಇಂಟ್ರೆಸ್ಟ್ ಚೆಕ್ ಮಾಡೋದಿಲ್ಲ ಬಟ್ ಜನರಲ್ ಇನ್ಶೂರೆನ್ಸ್ ಬಗ್ಗೆ ನಾನು ಮಾತಾಡಬೇಕು ಅಂದರೆ ನೀವು ಇನ್ಶೂರೆನ್ಸ್ ತೊಗೋಬೇಕಂದ್ರೂ ಇನ್ಶೂರೇಬಲ್ ಇಂಟ್ರೆಸ್ಟ್ ಪ್ರೂವ್ ಮಾಡಬೇಕು ಕ್ಲೇಮ್ ತೊಗೋಬೇಕಂದ್ರೂ ಇನ್ಶೂರೇಬಲ್ ಇಂಟ್ರೆಸ್ಟ್ ಪ್ರೂವ್ ಮಾಡಬೇಕು ಥ್ಯಾಂಕ್ ಯು ವೆರಿ ಮಚ್ ದಯವಿಟ್ಟು ಪಾಠವನ್ನು ರಿಪೀಟ್ ಮಾಡಿ ಆಮೇಲೆ ಈ ಪ್ರಶ್ನೆಗಳನ್ನು ರಿಪೀಟ್ ಮಾಡಿ ಈ ಪ್ರಶ್ನೆಗಳು ಬರೋ ಸಾಧ್ಯತೆ ತುಂಬ ಜಾಸ್ತಿ ಇದೆ ತುಂಬ ತುಂಬ ಧನ್ಯವಾದಗಳು